ವಿರಾಮದ ಬಳಿಕ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಶಾಸ್ತ್ರಗಳೇ ನುಡಿದ ಆರು ರಾಶಿಗಳ ಫಲಾಫಲ ಹೇಗೆ ತಿಳಿಸ್ಕೊಡೋದಾದ್ರೆ ಇನ್ನು ತುಲಾರಾಶಿ ತುಲಾರಾಶಿಯವರಿಗೆ ವಿದ್ಯಾರ್ಥಿಗಳಿಗೆ ದಿವಸ ರಣರಂಗ ಶಾಲೆ ಹಾಗಾಗುತ್ತೆ ಅಲ್ಲಿ ಇವ್ರ ಜೊತೆ ಅವ್ರಿ ಇವ್ರ ಜೊತೆ ಕಿತ್ತಾಟ ಮತ್ತೊಂದು ಮೊದಲೊಂದು ಆರೋಪ ತಗೊಂಡ್ಬಂದುಬಿಡ್ತೀರ ಮನೆಗೆ ಮತ್ತು ಮನೆಯವರೆಲ್ಲ ತಲೆ ಕೊಡಬೇಕು ಆ ಥರ ಆಗುತ್ತೆ ಈ ದಿವಸ ಸ್ವಲ್ಪ ಎಚ್ಚರಿಕೆ ಇರಲಿ ಪೋಷಕರು ಗಮನಿಸಿ ಮತ್ತೆ ಬ್ಯಾಂಕ್ಗಳಲ್ಲಿ ಕೆಲಸ ಮಾಡೋ ಸ್ತ್ರೀಯರು ಹಣಕಾಸಿನ ವಿಚಾರ ಸ್ವಲ್ಪ ಎಡವಟ್ಟು ಮಾಡ್ಕೊಳ್ಳೋ ಸಾಧ್ಯತೆ ಇರುತ್ತೆ ಗಮನ ಇರಲಿ ಕೆಲಸದಲ್ಲಿ ಈ ದಿವಸ ಅದೇ ಆ ರೀತಿಯ ಒಂದು ಲಕ್ಷಣ ಇದೆ ಸ್ವಲ್ಪ ತೊಡಕುಗಳಾಗೋ ಸಾಧ್ಯತೆ ಬರವಣಿಗೆ ಮಾತು ಇವುಗಳಲ್ಲಿ ಅಷ್ಟು ಇದಾಗಿಲ್ಲ ಈ ದಿವಸ ಏನು ಅನುಕೂಲ ಇಲ್ಲ ಇದಕ್ಕೇನಪ್ಪ ಪರಿಹಾರ ಇದಕ್ಕೆ ಪರಿಹಾರ ಲಲಿತಾ ಸಹಸ್ರನಾಮ ಹೇಳ್ಕೊಳ್ಳೋದು ಒಂದು ದೀಪ ದಾನ ಮಾಡೋದು ಅದು ತುಂಬ ತುಂಬ ಅನುಕೂಲ ಆಗುತ್ತೆ ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಆರೋಗ್ಯ ಬಾಧೆ ಸೂಚಿಸ್ತಾ ಇದೆ ಕಣ್ಣಿಗೆ ಬಾಧೆ ಬರುತ್ತದೆ ಹುಷಾರು ಅದರ ಹೊರತಾಗಿ ನಿಮಗೆ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ ನಿಮಗೆ ಸಹಕಾರ ಸಹೋದ್ಯೋಗ ಸಹಕಾರ ಚೆನ್ನಾಗಿರ್ತದೆ ವ್ಯಾಪಾರದಲ್ಲಿ ಅನುಕೂಲ ಸಂಗಾತಿಯ ಸಹಕಾರ ತುಂಬ ಚೆನ್ನಾಗಿದೆ ಒಂದು ಆರೋಗ್ಯದ ದೃಷ್ಟಿಯಿಂದ ಸುಬ್ರಹ್ಮಣ್ಯ ಕವಚವನ್ನು ಕೇಳಿಸ್ಕೊಳ್ಳಿ ಅಥವಾ ಹೇಳ್ಕೊಳ್ಳಿ ಧನುಸ್ ರಾಶಿಯವರಿಗೆ ನೋಡಿ ವ್ಯಯ ಇದೆ ರೀ ಈ ದಿವಸ ಅನಗತ್ಯವಾಗಿ ಖರ್ಚು ಮಾಡ್ಕೊತೀರಾ ಎಲ್ಲೋ ಹೋಗ್ತಾ ಇರ್ತೀರಾ ಯಾವ್ಯಾವುದಕ್ಕೂ ಖರ್ಚಾಗುತ್ತೆ ಅಥವಾ ಲಾಸ್ ಮಾಡ್ಕೊಳ್ಳೋದು ಬೇಡದೇ ಇರೋದನ್ನು ತೊಗೊಂಡು ಅನಗತ್ಯ ಅನಿಸುತ್ತೆ ಆಮೇಲೆ ಕೆಲಸದಲ್ಲಿ ಸ್ವಲ್ಪ ಪರವಾಗಿಲ್ಲ ಅನುಕೂಲ ಇದೆ ಆದರೆ ಸ್ತ್ರೀಯರಿಗೆ ಸ್ವಲ್ಪ ವಿಘ್ನಗಳನ್ನು ಸೂಚಿಸ್ತಾ ಇದೆ ಏನೋ ಒಂದು ರೀತಿಯ ಕಿರಿಕಿರಿ ಮನಸ್ಸಿಗೆ ಅಷ್ಟು ಸೌಖ್ಯ ಸಮಾಧಾನ ಇರಲ್ಲ ಈ ದಿವಸ ಪರಿಶ್ರಮ ಜಾಸ್ತಿ ಪ್ರಾರ್ಥನೆಗೆ ದಿವಸ ನೀವು ನೋಡಿ ಗಣಪತಿ ಸನ್ನಿಧಾನಕ್ಕೆ ಹೋಗಿ ಬನ್ನಿ ಗಣಪತಿ ಸನ್ನಿಧಾನದಲ್ಲಿ ಒಂದು ರುದ್ರಾಭಿಷೇಕ ಮಾಡಿಸಿ ತುಂಬ ಅನುಕೂಲ ಆಗುತ್ತೆ ಇನ್ನು ಮಕರ ರಾಶಿ ಮಕರ ರಾಶಿವರೆಗೆ ದಿವಸ ಈ ದಿವಸ ನಿಮಗೆ ಲಾಭದಾಯಕವಾಗಿದೆ ಉಳಿದವರಿಗೆಲ್ಲ ಕಿರಿಕಿರಿ ಇದ್ದರೆ ನಿಮಗೆ ಒಂದು ರೀತಿಯಲ್ಲಿ ಬೇರೆ ರೀತಿಯಲ್ಲಿ ಅನುಕೂಲ ಇದೆ ಸಂಗಾತಿಯ ಸಹಕಾರ ಚೆನ್ನಾಗಿದೆ ವ್ಯಾಪಾರಿಗಳಿಗೆ ವಿಶೇಷವಾದ ಲಾಭ ಸಿಗುತ್ತೆ ಈ ದಿವಸ ಕೆಲಸದಲ್ಲಿ ತೊಡಕುಗಳಿಲ್ಲ ಅನುಕೂಲಕರವಾಗಿದೆ ಈ ದಿವಸ ಸಣ್ಣ ಒಂದು ಪರಿಹಾರ ಅಂದರೆ ಮಹಾಲಕ್ಷ್ಮಿ ಸನ್ನಿಧಾನಕ್ಕೆ ಸ್ವಲ್ಪ ಕಮಲ ಪುಷ್ಪ ಸಮರ್ಪಣೆ ಮಾಡಿ ಇನ್ನು ಕುಂಭರಾಶಿ ಕುಂಭರಾಶಿ ಅವರಿಗೆ ದಿವಸ ಕೆಲಸದಲ್ಲಿ ಹೆಣ್ಣು ಮಕ್ಕಳಿಗೆ ವಿಪರೀತ ಕಿರಿಕಿರಿ ಇದೆ ಸಹಕತ್ಲ ಈ ಕೆಲಸ ಬಿಟ್ಟು ಬೇರೆ ಏನಾದ್ರು ಹುಡುಕ್ಲ ಅನ್ನೋ ಥರ ಆಗುತ್ತೆ ಆ ರೀತಿಯ ಕಿರಿಕಿರಿ ಇದೆ ಇನ್ನು ಈ ದಿವಸ ನಿಮ್ಮ ನಿಮ್ಮ ನೀವು ಮಾಡುವ ಕೆಲಸಕ್ಕೆ ಮಾನ್ಯತೆ ಇಲ್ಲದಾಗುತ್ತೆ ಬೆಲೆ ಇಲ್ಲ ಇನ್ನು ಈ ದಿವಸ ಸ್ವಲ್ಪ ಕುಟುಂಬದ ಸಹಕಾರ ಚೆನ್ನಾಗಿದೆ ಈ ದಿವಸ ಸ್ವಲ್ಪ ಕಣ್ಣಿನ ಬಾಧೆ ಆಹಾರ ವ್ಯತ್ಯಾಸ ಕೂಡ ಸೂಚಿಸ್ತಾ ಇದೆ ಹುಷಾರು ಉಳಿದಾಗಿ ದಿವಸ ಸಂಗಾತಿ ಸಹಕಾರ ಇತ್ಯಾದಿ ಅನುಕೂಲ ಮಿಶ್ರವಾಗಿದೆ ಕೆಲವು ಕಡೆ ಅನುಕೂಲ ಇದೆ ಕೆಲವು ಕಡೆ ಅನಾನುಕೂಲ ಇದೆ ಪ್ರಾರ್ಥನೆ ನೀವು ಕೂಡ ಸುಬ್ರಹ್ಮಣ್ಯ ಸನ್ನಿಧಾನದಲ್ಲಿ ಕ್ಷೀರಾಭಿಷೇಕ ಮಾಡಿಸಿ ಇನ್ನು ಮೀನರಾಶಿ ಮೀನರಾಶಿಯವರೆಗೆ ದಿವಸ ಈ ದಿವಸ ನಿಮಗೆ ವೃತ್ತಿಯಲ್ಲಿ ಪರವಾಗಿಲ್ಲ ಇದೆ ಈ ದಿವಸ ಬಂಧುಗಳಿಂದ ಸ್ವಲ್ಪ ವಾತಾವರಣ ಬಿಸಿಯಾಗಿರುತ್ತೆ ಅವರ ಕಡೆಯಿಂದ ಮಾತು ಆಗುತ್ತೆ ಆರೋಗ್ಯವೂ ನಿಮಗೆ ಸ್ವಲ್ಪ ಕೈ ಕೊಡೋ ಸಾಧ್ಯತೆ ಇದೆ ಹುಷಾರು ಮುಖ್ಯವಾಗಿ ತಂದೆ ವಿಚಾರದಲ್ಲಿ ಸ್ವಲ್ಪ ಮನಸ್ಸಿಗೆ ನೋವು ಘಾಸಿಯಾಗೋ ಸಾಧ್ಯತೆ ಇದೆ ತಂದೆ ಮಕ್ಕಳಲ್ಲಿ ಸ್ವಲ್ಪ ಶಾಂತತೆ ಬೇಕು ಇದಕ್ಕೆ ಪರಿಹಾರ ಏನಪ್ಪ ಅಂದರೆ ನೋಡಿ ನೀವು ಈಶ್ವರ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸಿ ರುದ್ರಾಭಿಷೇಕ ಮಾಡಿಸಿ ಈ ದಿವಸ ಅನುಕೂಲ ಆಗುತ್ತೆ ಈ ದಿವಸ ಹನ್ನೆರಡು ರಾಶಿಗಳವರು ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಓಂ ಪುರುಷಾಯ ನಮಃ ವಿಷ್ಣುವಿನ ನಾಮಾವಳಿ ಇದು ಹೇಳ್ಕೊಳ್ಳಿ ಇಂದಿನ ಸಂಚಿಕೆಯಲ್ಲಿ ಹನ್ನೆರಡು ರಾಶಿಗಳ ಫಲಾಫಲ ಜೊತೆಗೆ ಇವತ್ತಿನ ಪಂಚಾಂಗದ ವಿಶೇಷತೆ ಹಾಗೆ ವೀಕ್ಷಕರು ಕಳಿಸಿರುವಂತಹ ಸಂದೇಶಗಳಿಗೆ ಉತ್ತರ ಪರಿಹಾರಗಳನ್ನು ತಿಳಿಸಿಕೊಟ್ರಿ ಶಾಸ್ತ್ರಿಗಳೇ ಧನ್ಯವಾದಗಳು ಸರ್ವೇ ಭವಂತು ಸಮಸ್ತ ಸನ್ಮಂಗಳಿ ಭವಂತು ಎಲ್ಲರಿಗೂ ಶುಭವಾಗಲಿ ನೋಡಿದ್ರಲ್ಲ ವೀಕ್ಷಕರೇ ಇದಾಗಿತ್ತು ಇವತ್ತಿನ ಜಾತಕಪಲ ವಿಶೇಷ ಸಂಚಿಕೆ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಇದು ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್